ಹಾಯ್ ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಭವಾನಿ ಮಾತಾಡ್ತಾ ಇದ್ದೀನಿ. ಬನ್ನಿ, ಇವತ್ತು ನಮ್ಮ ಅಡುಗೆ ಮನೇಲಿ ಏನು ತೋರಿಸ್ತಾ ಇದ್ದೀನಿ ಅಂತ, ನಾನಿದು ಗೆಣಸಿದು ಕಟ್ಲೆಟ್ ಮಾಡೋದು ತೋರಿಸ್ತಾ ಇದ್ದೀನಿ. ಗೆಣಸಿದು ಬೇಯಿಸಿ ಇಟ್ಕೊಂಡಿದೆ ಎರಡು ಮೂರು ವಿಸಿಲು, ನೋಡಿ ಚೆನ್ನಾಗಿ ಬೆಂದಿದೆ ಇದು. ಅದರಿಂದ ಮಾಡಿ ತೋರಿಸ್ತೇನೆ, ಎಲ್ಲರೂ ಆಲೂಗಡ್ಡೆಯಿಂದ ತೋರಿಸಿದ್ದಾರೆ. ಇವತ್ತು ನಾನು ಇದರಿಂದ ಮಾಡಿ ತೋರಿಸ್ತೇನೆ ನಿಮಗೆ ಹೊಸ ರೆಸಿಪಿ. ಬನ್ನಿ ತೋರಿಸ್ತೇನೆ. ಅದಕ್ಕೆ ಬೇಕಾಗಿರೋಂಥ ಸಾಮಾನು, ಸ್ವಲ್ಪ ಕ್ಯಾರೆಟ್ ತುರಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಅಕ್ಕಿ ಹಿಟ್ಟು, ಸ್ವಲ್ಪ ಬ್ರೆಡ್ ಪೌಡ್ರು. ಇದು ನಾನು ಮನೇಲೆ ಮಾಡ್ಕೊಂಡಿದ್ದೀನಿ ರೋಸ್ಟ್ ಮಾಡಿ. ನೀವು ಬೇಕಾದ್ರೆ ಅಂಗಡಿಯಿಂದ ತರ್ಬೋದು, ಇಲ್ಲಾಂದರೆ ಮನೇಲೂ ಮಾಡ್ಕೋಬೋದು. ಸ್ವಲ್ಪ ಅರಶಿನ ಪೌಡರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ, ಆಮೇಲೆ ಇದು ಗರಂ ಮಸಾಲ, ಚಾಟ್ ಮಸಾಲ, ಇದು ಧನಿಯಾ ಪೌಡ್ರು, ಜೀರಿಗೆ ಪೌಡ್ರು, ಇದು ಚಿಲ್ಲಿ ಫ್ಲೇಕ್ಸು, ರುಚಿಗೆ ತಕ್ಕಷ್ಟು ಉಪ್ಪು. ಬನ್ನಿ ತೋರಿಸ್ತೇನೆ ಇವಾಗ ಇದಕ್ಕೆಲ್ಲ ಹಾಕ್ಬಿಟ್ಟು ಸಾಮಾನು. ಇದನ್ನ ಸ್ವಲ್ಪ ಆಲೂಗಡ್ಡೆನ ಸ್ವಲ್ಪ ಇದು ಮಾಡಿ ಬೆಳೆಸಿ ಮಾಡ್ಕೊಳ್ಳೋಣ. ಸ್ವಲ್ಪ ಚೆನ್ನಾಗಿರಲಿ ಮಕ್ಕಳಿಗೆ ತರಕಾರಿ ಅಂದ್ಬಿಟ್ಟು ನಾನು ತರಕಾರಿ ಹಾಕ್ಬಿಟ್ಟು ಮಾಡ್ತಾ ಇದ್ದೀನಿ. ಕ್ಯಾರೆಟ್ ಹಾಕಿ, ಕೊತ್ತಂಬರಿ, ಕರಿಬೇವು, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಈಗ ಅಕ್ಕಿ ಹಿಟ್ಟು, ಬ್ರೆಡ್ ಪೌಡರು ಎರಡು ಹಾಕ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ. ಇದೆಲ್ಲ ಮಸಾಲೆ ಇಟ್ಕೊಂಡಿದ್ದಲ್ಲ ಅದೆಲ್ಲ ಹಾಕ್ತಾ ಇದ್ದೀನಿ. ಚಾಟ್ ಮಸಾಲ, ಜೀರಾ ಪೌಡ್ರು, ಪೇಪರ್ ಪೌಡ್ರು, ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ ಕೈಯಿಂದ. ನೀಟಾಗಿ ಕಲ್ಸ್ಕೊಳ್ಳಿ, ಈ ಸ್ವಲ್ಪ ಕೈಯಿಂದ ನೀಟಾಗಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ ಇವಾಗ ಇದನ್ನ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ, ಇವಾಗ ಹೆಂಗೆ ಮಾಡೋದಂತ ತೋರಿಸ್ತೇನೆ ಬನ್ನಿ. ನೋಡಿ ಇವಾಗ ಮಾಡೋದು ತೋರಿಸ್ತೀನಿ. ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಳ್ಳಿ, ಇವಾಗ ರೌಂಡ್ ಶೇಪ್ ಮಾಡ್ಕೊಳ್ಳಿ. ಇದನ್ನ ಶೇಪ್ ಮಾಡಿಕೊಂಡ್ರು ಬರುತ್ತೆ, ಇಲ್ಲಿ ನಾನು ರೌಂಡೇ ಮಾಡ್ತಾ ಇದ್ದೀನಿ. ಟೇಸ್ಟ್ ಚೆನ್ನಾಗಿರುತ್ತೆ ಇದೆಲ್ಲ. ಸ್ವಲ್ಪ ಗೆಣಸೆಲ್ಲ ಇರುತ್ತಲ್ಲ ಮಕ್ಕಳು ತಿನ್ನಲ್ಲ ಬರಿದಾದ್ರೆ, ಅದಕ್ಕೋಸ್ಕರ ಇದನ್ನ ಮಾಡ್ತಾ ಇದ್ದೀನಿ ನಾನು. ಮಾಡಿಕೊಡಿ ಒಂದ್ಸಾರಿ, ಚೆನ್ನಾಗಿರುತ್ತೆ ಮಕ್ಕಳಿಗೆ, ಟೇಸ್ಟ್ ಕೂಡ ಚೆನ್ನಾಗಿದೆ. ಇದೇ ಥರ ಮಾಡಿ ಇಟ್ಕೊಳ್ಳೋದು ಎಲ್ಲನೂ. ನೋಡಿ ತೋರಿಸ್ತಿದ್ದೀನಿ ಹೇಗೆ ಅಂತ, ನೀಟಾಗಿ ಬಂದಿದೆ. ಇವಾಗ ಇನ್ನೊಂದನ್ನು ತೋರಿಸ್ತೇನೆ ನೋಡಿ. ನೋಡಿ ಇವಾಗ ಎಣ್ಣೆ ಕಾಯಿಸಕ್ಕೆ ಇಟ್ಟಿದೆ ತವಾದಲ್ಲಿ. ಇದು ಪ್ಯಾನಲ್ಲಿ ಇಟ್ಟಿದ್ದೀನಿ, ಇಲ್ಲ ದೋಸೆ ತವ ಇದ್ರು ದೋಸೆ ತವಲ್ಲಿ ಮಾಡ್ಕೋಬೋದು ನೀವು, ಇಲ್ಲ ಪ್ಯಾನ್ ಇದ್ರು ಪ್ಯಾನಲ್ಲಿ ಮಾಡ್ಕೊಳ್ಳಿ, ನಿಮ್ಮ ಇಷ್ಟ. ಅದು ತೋರಿಸ್ತೇನೆ ಬನ್ನಿ. ಇವಾಗ ಎಣ್ಣೆ ಕಾಯಿಸಕ್ಕೆ ಇಟ್ಟಿದೆ, ನೀಟಾಗಿ ಒಂದೊಂದೇ ಹಾಕಿ ಇದು ಹಾಫ್ ಫ್ರೈ ಮಾಡ್ಕೊಳ್ಳೋಣ. ಫುಲ್ಲು ಎಣ್ಣೆ ಬೇಡ ಕರಿಯೋದು. ಇದು ರೆಡಿ ಆಗಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದನ್ನು. ತುಂಬ ಚೆನ್ನಾಗಿ ಟೇಸ್ಟ್ ಇರುತ್ತೆ, ನೀವು ಮಾಡಿಕೊಡಿ ಮಕ್ಕಳಿಗೆ, ತುಂಬ ಇಷ್ಟ ಆಗುತ್ತೆ ಮಕ್ಕಳಿಗೆ ಇದು. ಅದಕ್ಕೋಸ್ಕರ ಮಾಡಿದ್ದೀನಿ, ನನ್ನ ಮಕ್ಕಳಿಗೆ ಅಂತೂ ತುಂಬ ಇಷ್ಟ. ಮಾಡಿಕೊಡಿ ಮಾಡಿಕೊಡಿ ಅಂತಿರ್ತಾರೆ, ಅದಕ್ಕೆ ಮಾಡ್ತಾ ಇದ್ದೀನಿ ನಾನು ಇವತ್ತು. ಈಗ ನೋಡಿ ಇವರು ರೆಡಿ ಆಗಿದೆ, ತಿರುಗಿಸ್ತೇನೆ. ನೋಡಿ ಇದು ರೆಡಿಯಾಗಿದೆ, ಸರ್ವ್ ಮಾಡ್ಕೊತೇನೆ ಬನ್ನಿ. ಇವಾಗ ನೋಡಿ ಇದು ರೆಡಿಯಾಗಿದೆ, ಟೇಸ್ಟ್ ಹೆಂಗಾಗಿದೆ ಅಂತ ಹೇಳ್ತೇನೆ ನಿಮಗೆ. ಇದು ಸ್ವಲ್ಪ ಸಾಫ್ಟಾಗಿ ಚೆನ್ನಾಗಿರುತ್ತೆ ಮೆತ್ತಗೆ, ನೋಡಿ ಈ ಥರ ಇದೆ. ಅದು ಅದು ಸ್ವಲ್ಪ ಗಟ್ಟಿ ಇರೋಲ್ಲ, ಇದು ಸಾಫ್ಟಾಗಿ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿ ಕೆಚಪ್ ಜೊತೆ ತಿನ್ಬೋದು, ಚೆನ್ನಾಗಿರುತ್ತೆ ಟೊಮೊಟೊ ಸಾಸ್ ಜೊತೆ ತಿಂದರೆ. ಬನ್ನಿ ಟೇಸ್ಟ್ ಹೇಳ್ತೇನೆ ಹೇಗಿದೆ ಅಂತ. ಸೂಪರಾಗಿದೆ, ನೀವು ಒಂದ್ಸಲ ಟ್ರೈ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಬಾಯ್.